ಬರ್ದೇ ಹೋದ್ರು ಯಾಕೆ ತಗೊಂಡೆ ಅಂತ. ಗುರು, ಜೀವನದಲ್ಲಿ ಒಂದೊಂದನ್ನು ಕಲಿಯೋ ವಿಷಯನೇ, ದಿನ ದಿನ ಕಲಿತಾ ಹೋಗ್ಬೇಕು. ನೀನ್ ಮಿಡಲ್ ಕ್ಲಾಸ್ ಅಂತಂದ್ರೆ ನೀನ್ ಮಿಡಲ್ ಕ್ಲಾಸ್ ಆಗ ಇದ್ ಸತ್ಬಿಡು, ಬಡವ್ರ ಮಕ್ಕಳ ಬೆಳೆಯಕ್ ಬಿಡ್ರೆ ಅಂತ ಇದಿರುತ್ತಲ್ಲ. ಹೋಯ್ತು ಆಕಾಶಕ್ಕೆ. ನಮಸ್ಕಾರ ಕೆಎಫ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಎಲ್ಲಿದ್ದೀನಿ ಎಕ್ಸಾಕ್ಟ್ ಆಗಿ ಅಂತಂದ್ರೆ, ನಮ್ಮ ಸತೀಶ್ ಹಿರೇಗೌಡರು, ನಮ್ಮ ಸತೀಶ್ ಅಣ್ಣನ ಜೊತೆ ಒಳ್ಳೆ ಸ್ಟೆಪ್ಸ್ ಎಲ್ಲ ಹಾಕಿ ಪುನೀತ್ ಅಣ್ಣ ಅವ್ರದ್ದು ಗಂಧದಗುಡಿ ಫಿಲಂ ನಾ ನೋಡ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಎಲ್ಲಿಗೆ ಅಂತಂದ್ರೆ, ಪೂಜಕ್ಕ ಅವ್ರ ಊರು, ಎಲ್ಲರಿಗೆ ಬಂದಿದೀವಿ ಬ್ಯಾಕ್ ಟು ನಾರ್ಮಲ್ ಅಂತ. ಮತ್ತೆ ಡ್ರೋನ್ ಆರಿಸ್ಬೇಕು ಅಂತ, ಯಾಕೆಂತಂದ್ರೆ ಇಲ್ಲೊಂದು ಒಳ್ಳೆ ನೇಚರ್ ಇದೆ ಅಣ್ಣ. ಆ ಕತೆ ಅದ್ರದ್ದು ಏನಾದ್ರೂ ಗೊತ್ತಿದ್ಯಾ? ಇದ್ರ ಹಿಂದ್ಗಡೆ ಇದು ಹೊಳೆ ಏನಿದೆ, ಇದು ಬ್ಯಾಕ್ ವಾಟರ್ ಕಂಪ್ಲೀಟ್ ಆಗಿ ಮನೆಯಿಂದ ಇರೋದು. ಇದ್ರ ಕತೆ ಏನಿಲ್ಲ, ಪೂಜಾ ಕೇರಾಜ್ ಯೂಟ್ಯೂಬ್ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗತ್ತೆ. ಪೂಜಾ ಕೇರಾಜ್ ಅವ್ರು ಕಂಪ್ಲೀಟ್ ಆಗಿ ಅವ್ರ ಊರ್ನ ಯಾವ ತರ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಕಂಪ್ಲೀಟ್ ಆಗಿ ನೀವು ಆ ಚಾನಲ್ ಅಲ್ಲಿ ನೋಡಬಹುದು. ಕಲ್ಲಾರೆ ಅಂತ ಊರ ಹೆಸರು ಇದು. ಆಸ್ನ ಅಲ್ಲ ಇದು. ಈ ಇದೇನು ಅಂದ್ರೆ, ಯಾಕೆ ಕಲ್ಲಾರೆ ಅಂತ ಬಂತು ಅಂದ್ರೆ, ಇಲ್ಲೊಂದು ಬಂಡೆ, ಈ ಮನೆಯೆಲ್ಲ ಕಂಪ್ಲೀಟ್ ಆಗಿ ಏನಿದೆ ಇದೆಲ್ಲ ಕಂಪ್ಲೀಟ್ ಬಂಡೆ ಇದು, ಕಲ್ಲು, ಅದನ್ನೇ ಕಲ್ಲಾರೆ ಅಂತ ಕರೀತಾರೆ. ಯಾವ್ದೇ ತಳಪಾಯ ಹಾಕಿ ಏನ್ ಮನೆ ಕಟ್ಟಿಲ್ಲ ಇಲ್ಲಿ, ಕಂಪ್ಲೀಟ್ ಆಗಿ ಮನೆ ಕಲ್ ಬಂಡೆ ಮೇಲೆ ಕಟ್ಟಿರೋದು. ಅದು ಬಿಟ್ರೆ ಹಿಂಭಾಗದಲ್ಲಿ ನೀವು ನೋಡಬಹುದು, ಅದೇ ಇತ್ತು ಇತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ತೋಟ. ಅದ್ರ ಹಿಂಭಾಗದಲ್ಲಿ ಇದ್ರದ್ದು ಗೊರೂರು ಡ್ಯಾಮ್ದು ಬ್ಯಾಕ್ ವಾಟರ್ ಬರುತ್ತೆ ಇಲ್ಲಿ. ತುಂಬಾ ಅದ್ಭುತವಾದಂತ ಒಂದು ನೋಟ ಈ ಮನೆ ಹಿಂದ್ಗಡೆ ನೋಡ್ಬೋದು. ತುಂಬಾ ಅದ್ಭುತವಾದಂತ ನೋಟ. ಒಂದು ಏನು 80 ಮನೆಗಳಿದಾವೆ ಇಲ್ಲೇ ಟೋಟಲ್. ಟೋಟಲ್ 80 ಮನೆಗಳಿದಾವೆ. ಚಿಕ್ಕೂರೇ ಕಂಪ್ಲೀಟ್ ಆಗಿ ಕಾಫಿ ತೋಟ ಇರುವಂತ ಜಾಗ ಇಲ್ಲಿ. ಏನ್ ಏರಿಯಾ ಇದೆ ಇದು ಬ್ಯಾಕ್ ವಾಟರ್. ಆ ಬ್ಯಾಕ್ ವಾಟರ್ ಬಿಟ್ಟು ಆ ಕಡೆ ದಾಟಿದ್ರೆ ಅದು ಕೊಡಗು. ಕೊಡಗು ಕೊಡಗು ಓಕೆ. ಇದು ಹಾಸನ್ ಬಾರ್ಡರ್ ಅಲ್ಲಿ ಇರತಕ್ಕಂತ ಒಂದು ಜಾಗ ಇದು. ಒಂದು ಬ್ರಿಡ್ಜ್ ಹೇಳಿದ್ರಲ್ಲ, ಒಂದು ಯಾವ್ದು ಆ ಕಡೆ ಇದೆ ಇಲ್ಲ, ಇಲ್ಲಿಂದ 1 ಕಿಲೋಮೀಟರ್. ಓಕೆ, ಇಲ್ಲಿ ಯಾವ ಬ್ರಿಡ್ಜ್ ಬ್ರಿಡ್ಜ್ ಹೆಸರು ಏನಾದ್ರು ಅದನ್ನ ಇದ್ರ ಬ್ರಿಡ್ಜ್ ಅಂತಾರೆ. ಅದೇನು ನಾವು ನಾನು ಕಂಟೆಂಟ್ ಮಾಡಿದ್ದೆ, ಅದು ಯಾವ್ದೋ ಬ್ರಿಡ್ಜ್ ಅಂತ ಹೇಳ್ತಾರೆ, ಅಲ್ಲಿ ಕೇಳಿ ಹೇಳ್ತೀನಿ ಬನ್ನಿ ಅದು. ಓಕೆ, ಸೊ ಹಂಗೆ ಅಣ್ಣ, ಈ ಕಡೆ ಒಂದು ರೌಂಡ್ ನೋಡ್ಕೊಂಡ್ ಬರೋಣ. ಆ ಜಾಗ ನಂಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ಮಲೆನಾಡಿನ ಒಂದು ಸಣ್ಣ ಊರಲ್ಲಿ ಇರ್ತಕ್ಕಂಥ ಒಂದು ಚೆನ್ನಾಗಿರೋ ಮನೆ ಆಯ್ತಾ. ಬಟ್ ಅಂತಂದರೆ ಇದು ನಾನು ಹಂಗೆ ವಿಚಾರಿಸ್ದೆ, ಇಷ್ಟೆಲ್ಲ ಇರಲಿಲ್ಲ. ಈಗೀಗ ಒಂದೊಂದಾಗಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಇವರು, ಆಲ್ಟ್ರೇಷನ್ ಮಾಡ್ಕೊಂಡು ಈ ಜಾಗದಲ್ಲಿ. ಓಕೆ, ಹಂಚಿನ ಮನೆ ಇತ್ತು, ಪ್ರತಿ ವರ್ಷ ಅದನ್ನ ಚೇಂಜ್ ಮಾಡ್ಕೊಂತ ಬಂದಿದ್ದಾರೆ. ಓಕೆ, ಕಾಫಿ ಈ ಕಡೆ ಎಲ್ಲ ಬೆಳೆ ಅಂದ್ರೆ ಕಂಪ್ಲೀಟ್ ಕಾಫಿ, ಸಿಲ್ವರ್ ಮರಗಳು. ಓಕೆ, ಅದು ಬಿಟ್ರೆ ಪೆಪ್ಪರ್ ಬೆಳೀತಾರೆ, ಮೆಣಸು, ಸ್ವಲ್ಪ ಆನೆಗಳು ಜಾಸ್ತಿ ಇಲ್ಲಿ ಎಲ್ಲ. ರಾತ್ರಿ ಇವನ್ ಅದೇ ಎದುರ್ಕಂಡೆ ಬಂದಿದೀವಿ. ನ್ಯೂಸ್ ಕೇಳ್ತಿರಲ್ಲ, ಆನೆಗಳು ಅಟ್ಯಾಕ್ ಮಾಡಿದ್ವು, ಜಜ್ಜಿ ಪುಡಿ ಮಾಡಿದ್ವು, ಇವ್ರನ್ನ ಯಾರೋ ಬೆಳಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕಾಂಪೌಂಡ್ ಅಂದ್ರೆ ಹಾಸನದಲ್ಲಿ ಆನೆಗಳು ಅಟ್ಯಾಕ್ ಆಗಿ ಜಜ್ಜಿ ಪುಡಿ ಮಾಡಿದ್ವು ಹಾಗೆ ಹೀಗೆ ಅಂತಿರಲ್ಲ. ಅದು ಈ ಪ್ರಾಂತ್ಯದಲ್ಲೇ ಜಾಸ್ತಿ ಅದು. ಓಕೆ, ಆಲ್ಮೋಸ್ಟ್ ಜಾಸ್ತಿ ಆಗೋದು, ಸಿಕ್ಕಾಪಟ್ಟೆ ಜಾಸ್ತಿ ಈ ಪ್ರಾಂತ್ಯದಲ್ಲಿ. ಓಕೆ, ಇದೇನು ಬೇಕಾಗಿದ್ದಿಲ್ವಾ? ಬೇಕಾಗಿದ್ದಿಲ್ಲ. ಯಾಕೆ ಈ ಜಾಗ ತೋರಿಸ್ಬೇಕು ಅನ್ಕಂಟೆ ಅಂತಂದರೆ, ನಿಮಗೆ ನಾನು ಡ್ರೋನ್ ಶಾಟಲ್ಲಿ ಒಂದು ಹಳ್ಳಿ ಮನೆ ಮುಂದೆ ರೋಡ್ ಇದೆ ಆಯಿತಾ, ಹಿಂದೆ ಹಿತ್ತಲು ಮನೆ ಅಂತ ಹೇಳ್ತೀವಲ್ಲ, ಹಿತ್ತಲು ಬಾಗ್ ಓಪನ್ ಮಾಡಿದ ತಕ್ಷಣವೇ ಎಂಥ ಅದ್ಭುತವಾದ ನೇಚರ್ ಗೊತ್ತಾ. ಸೊ ನೋಡಿ, ನಿಮ್ಗಂತೂ ಒಳ್ಳೆ ಬಂದಾಗೆಲ್ಲ ಒಂದೊಂದು ಒಳ್ಳೆ ಏನು ಪ್ರಕೃತಿ ತಾಣ ಮಾಡ್ಕೊಂಡು ಇದ್ರಲ್ಲಿ ಅವಾಗ ಅವಾಗ ಮಾವನ ಮನೆಗೆ ಬಂದಾಗ ಸ್ವಲ್ಪ ತೀರ್ಥ ತಗೊಂಡು ಕುಡ್ಕೊಂಡು ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡು ಆರಾಮ ತಿನ್ನೋಂತ ಜಾಗ ಹೋಗೋದು. ಓಹೋ, ಸುಮಾರು ಸರಿ ನಮ್ಮ ಶ್ರೀಮತಿಯವ್ರ ಚಾನಲ್ ನೋಡಿರ್ಬೋದು, ಒಂದು ಹಬ್ಬದ ವಿಡಿಯೋ ಅಂತ ಹಾಕಿದ್ವಿ, ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿತ್ತು. ನೋಡಿದ್ರೆ ಅವ್ರ ಚಾನಲ್ ಅಲ್ಲಿ ಗೊತ್ತಾಗುತ್ತೆ, ಪಾರ್ಟಿ ಮಾಡೋದು ಅಂದ್ರೆ ಒಂದು ಜಾತ್ರೆ ಬಂದಿತ್ತು, ತೇಜುರಮ್ಮನ ಜಾತ್ರೆ ಅಂತ, ತೇಜುರಮ್ಮನ ದೇವಸ್ಥಾನ ಇದೆ ಅಲ್ಲಿ, ಇಡೀ ನೆಂಟರುಗಳೆಲ್ಲ ಬಂದಾಗ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಅನ್ನೋದು ಕಂಪ್ಲೀಟ್ ಆಗಿ ವಿಡಿಯೋ ಹಾಕಿದ್ದು ನಾವು. ಸಿಕ್ಕಾಪಟ್ಟೆ ಓಡ್ತದ ವಿಡಿಯೋಸ್ಗಳು ಯೂಟ್ಯೂಬಲ್ಲಿ, ಅದು ಎಲ್ಲ ಈ ಪ್ರಾಂತ್ಯದಲ್ಲಿ ಇಲ್ಲೇ ಎಲ್ಲರಿಗೂ ಬಂದವ್ರಿಗೆ ಎಲ್ಲ ಊಟ ತಿಂಡಿ ಎಲ್ಲ ಊಟ ತಿಂಡಿ. ಇದು ಬಾವಿ, ಎಳೆ ಬಾವಿ, ನೀರುಂಟಾ? ಓ ಫುಲ್ ಇದೆ ನೋಡಿ, ಭೂಮಿ ಮಟ್ಟಕ್ಕೆ ಇದೆ ನೋಡಿ ನೀರು. ಎಲ್ಲಿವರೆಗಿದೆ ಕೆರೆ? ಅದು ಯಾಕೆಂದ್ರೆ ಬ್ಯಾಕ್ ವಾಟರ್ ಅಲ್ಲಿ ಹೊಳೆ ಇದೆ. ಇಲ್ಲೇ ಹೊಳೆ ಐತಲ್ಲ, ಅಂದ್ರೆ ಕೆರೆ 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 ಅಲ್ಲ, ಕೆರೆನೇ ಹೊಳೆನಾ? ಹೊಳೆ ಬ್ಯಾಕ್ ವಾಟರ್ ಅದು. ಹೌದಾ? ಡ್ಯಾಮ್ ಆಗ್ಲಾಗ್ದಾಗ ಇಲ್ಲಿ ಕಂಪ್ಲೀಟ್ ಆಗಿ ಬಂದು ಸ್ಟಾಕ್ ಆಗಿರ್ತಿಂಗೆ. ಅದು ನೀರ್ ಬಿಟ್ಟಾಗ ಗೊರೂರು. ಯಾವ ಹೊಳೆ ಅದು? ಗೊರೂರು ಡ್ಯಾಮು. ಗೊರೂರು ಡ್ಯಾಮಾ? ಡ್ಯಾಮು. ಓಕೆ, ಹ್ಮ್, ಬಾ ಮನನಿ, ಏನಿಲ್ಲ ಇಲ್ಲಿ 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 ಕಾಲೇಕು, ಹುಷಾರಾಗಿ ಬಾ. ಯಾವುದು ಹೆಸರು? ಗಣೇಶ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಾಳೆ ಹಾಕಿದ್ರು, ಒಂದ್ಸರಿ ಆನೆಗಳು ಬಂದ್ಬಿಟ್ರೆ ನೋಡಿ ಕಡಿಮೆ ಅಂದ್ರೆ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅಂದ್ರೆ, ಒಂದು ಕಾಫಿಗಳು ಬೆಳೆಯೋದಕ್ಕೆ ಒಂದು ಕಾಫಿ ಗಿಡ 4 ವರ್ಷ ಬೇಕು. ಒಂದ್ ಗಿಡ ಈ ಲೆವೆಲ್ಗೆ ಬರಕಿದ್ರು, ಮರ ಹಾಕ್ತಿಲ್ಲ, ಮರ ಅನ್ಬೋದು ಇವನ. ಓಕೆ, ಕಾಫಿ ಗಿಡಗಳೆಲ್ಲ ಇವು. ಓಕೆ, ಮರ ಅವನ್ನ ಎಷ್ಟೇ ಎತ್ತರಕ್ಕೆ ಬೆಳೆಯೋದವು, 50 ವರ್ಷ ಇರ್ತವೆ. ಒಂದ್ಸರಿ ಮರ ಬೆಳೆದ ಈಗ ಬಂದ್ರೆ ಇವು. ಯಾವ್ದು? ಕಾಫಿದ? ಕಾಫಿದು. ಇದು ರೋಬಸ್ಟ ಅನ್ನೋ ಒಂದು ತಳಿ, ಇದು ಬೇಗ 1 ವರ್ಷದಲ್ಲೇ ಬರುತ್ತೆ ಅನ್ಸುತ್ತೆ. ಕಾಫಿ ಬೊಡ್ಡೆ ಎಲ್ಲ ಸಿಗ್ತಾವಲ್ಲ ನಮ್ಗೆ ಈ ಡೆಕೋರೇಷನ್ ತರ ಇಟ್ಕೊಳ್ಳಕ್ಕೆ, ಅದು ಬೇರು ಕಿತ್ತಾಕಿರ್ತಾರೆ.
ಅವೆಲ್ಲ ಅಂದ್ರೆ 50 ವರ್ಷ ಆಗಿರುತ್ತೆ 50 ವರ್ಷ ಆಗಿ ಅದು ಒಂದ ಸ್ವಲ್ಪ ಸಾಯ ಅಂತಕ್ಕೆ ಬಂದಿದ್ದಾಗ ಕಿತ ಹಾಕ್ಬಿಟ್ಟು ಬೇರ್ನ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ ಇಲ್ಲ ಕೆಲವೊಬ್ರು ಕ್ರಾಪ್ ಎಲ್ಲ ತೆಗೆದಾಕಿ ಕಾಫಿ ಬೇಡ ಬೇರೆ ಏನಾದ್ರು ಮಾಡ್ತೀವಿ ಅನ್ನೋರು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಏನಾದ್ರು ಮಾಡಿರ್ತಾರೆ ಹಂಗೆ ಇವೆಲ್ಲ ಕಾಫಿ ಗಿಡ ಅನ್ನಂಗೆ ಕಾಣ್ತವೆ ಇದು ಆಕ್ಚುಲಿ ಕಾಫಿ ಮರಗಳೇ ಅಲ್ಲ ನೋಡಿ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಬಿಟ್ಟಿ ಕಾಫಿ ಎಲ್ಲಿ ಆಡ್ಕೊಳ್ಳಿಲ್ಲ ಮಗಳೇ ಊರ್ಕೊಳ್ಳಿನೇ ಅದು ಊರ್ಕೊಳ್ಳಿನೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಲೊಕೇಶನ್ನು ವಾವ್ ಅಣ್ಣ ಅಣ್ಣ ನಿಧಾನ ನಡಿ 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 ಎಷ್ಟು ಸಖತ್ತಾಗೈತೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದನ್ನೇ ಹೇಳಿದ್ದು ಬ್ಯಾಕ್ ವಾಟರು ಅಣ್ಣ ಅದ್ಭುತವಾಗಿದೆ ಅಣ್ಣ ಹ್ಞೂ ಅಲ್ಲ ಇದು ನಮ್ಮ ಫೇವ್ರೇಟ್ ಸ್ಪಾಟ್ ಇದು ಅಲ್ಲ ಬಂದರೆ ಏನು ಚೆನ್ನಾಗೈತೆ ನಮ್ಮ ಮಾವರದು ತೋಟ ಆ ಕಡೆ ಎಲ್ಲ ಕಂಪ್ಲೀಟ್ ಆಗೋ ಫುಲ್ ಮೇಲೆ ಅಲ್ಲ ಹ್ಞೂ ಈ ಕಡೆ ಇದು ಅಣ್ಣ ಇದು ಅಲ್ಲ ಇದಲ್ಲ ಇದು ಗದ್ದೆ ಊರವ್ರದ್ದು ಎಲ್ಲಾರ್ದು ಒಬ್ಬೊಬ್ರದ್ದು ಓಕೆ ಅಲ್ಲಿ ನೀರು ಬಟ್ ಇಷ್ಟು ಇಷ್ಟೇ ನೀರ ಇದಕ್ಕಿಂತನೂ ಜಾಸ್ತಿ ಬರುತ್ತಾ ಇಷ್ಟೇ ಇದು ಬ್ಯಾಕ್ ವಾಟರ್ ಫುಲ್ ಆದಮೇಲೆ ಇದಿಷ್ಟು ನೀರು ಇರುತ್ತೆ ಅಷ್ಟೇ ಓಕೆ ಅದೆಲ್ಲ ಫುಲ್ ಅಂತಂದ್ರೆ ಗದ್ದೆವರೆಗೂ ಬರುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಗದ್ದೆ ಹತ್ತಿರ ಹತ್ರ ಎಲ್ಲ ಬಂದ್ಬಿಡುತ್ತೆ ಇಲ್ಲಿವರೆಗ ಬಟ್ ಈಗ ಅಲ್ಲಿ ಮಿನಿಮಮ್ ಲಿಮಿಟ್ ಅಂದರೆ ಎಷ್ಟಿದೆ ಈಗ ಆಲ್ಮೋಸ್ಟ್ ತುಂಬಿದೆ ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ತುಂಬಿದೆ ಡ್ರೋನ್ ವ್ಯೂವಲ್ಲಿ ನೋಡಿದ್ರೆ ಅದ್ಭುತವಾಗಿರುತ್ತಲ್ಲ ಡ್ರೋನ್ ವ್ಯೂವಲ್ ನೋಡೋ ಸಕ್ಕರೆ ಕಾಣ್ತೀನಿ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಈ ವ್ಯೂವಲ್ಲಿ ಇಲ್ಲಿ ಕಲ್ಲರೇ ಅದು ಹೆಂಗೆ ಕಾಣುತ್ತೋ ನೋಡ್ಬೇಕಲ್ಲ ಸುತ್ತಮುತ್ತ ಬೆಟ್ಟಗಳಿದೆ ಆ ಕಡೆ ಎಲ್ಲ ಬೆಟ್ಟಗಳು ಎಲ್ಲ ಕಡೆ ಬೆಟ್ಟಗಳು ಯಾವ ಥರ ಕಾಣುತ್ತೋ ವ್ಯೂ ನಾನಂತೂ ನೋಡಿಲ್ಲ ಇಲ್ಲಿ ನೋಡೋಣ ಆರ್ಸೋಣ ಹಂಗಾದ್ರೆ ಹ್ಞೂ ಒಂದು ಡ್ರೋನ್ ಆರಿಸಿ ನೋಡೋಣ ಹೆಂಗೆ ಕಾಣ್ಬೋದು ಓಕೆ ಹ್ಞೂ ಸೊ ಪೆಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಳಿತಾ ಇದ್ದೀನಿ ಫೀಲ್ಡ್ಗೆ ನೋಡೋಣ ಹೆಂಗಿರುತ್ತೆ ಅಂತ ಏಟ್ ಆದ್ಮೇಲೆ ಇದೆ ಫಸ್ಟ್ ಆರಿಸ್ತಿರೋದು ಏಟ್ ಆದ್ಮೇಲೆ ಇದೆ ಫಸ್ಟ್ ಹೌದಾ ಇವಾಗ ನಮ್ಮ ಜೊತೆ ಯಾರ್ಯಾರಿದ್ದಾರೆ ಪೂಜಕ್ಕ ಯಕ್ಷಿತ್ರಣ್ಣ ಅಮ್ಮು ಮತ್ತೆ ನಮ್ಮ ಮನನಿ ಎಲ್ಲರೂ ಬಂದರು ಈಗ ಒಂದು ರೌಂಡು ಸೊ ಈಗ ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ ಪೂಜಾಕ್ಕಂತೂ ಎಕ್ಸೈಟೆಡ್ ಆಗೈತೆ ಯಾಕೆಂದರೆ ಅವ್ರವರಲ್ಲ ಸೊ ಅವ್ರವ್ರನ್ನ ಹೆಂಗೆ ತೋರಿಸ್ಬೋದು ಡ್ರೋನಲ್ಲಿ ಹೆಂಗಿರುತ್ತೆ ಅನ್ನೋ ಒಂದು ಒಂದು ಕಾತರತೆ ಅದು ಹೆಣ್ಮಗಳಿಗೆ ಒಂದು ತವರಿನ ಬಗ್ಗೆ ಒಂದು ಹೊಸದಾಗಿ ಏನೋ ಒಂದು ಬರ್ತಾ ಇದೆ ಅಂತಂದ್ರೆ ಆ ಒಂದು ಫೀಲಿಂಗ್ ಇರೋ ಗುರಿನೂ ಅಷ್ಟೇ ಅವ್ರು ಅವ್ರು ಹೋಗೋದ್ರೊಳಗೆ ನಮ್ಮ ಊರ್ನ ಫುಲ್ ಫೇಮಸ್ ಮಾಡಬೇಕು ಅಂತ ಪ್ರಪಂಚದ ಮೂಲೆ ಮೂಲೆಗಳಿಗೂ ಕಲ್ಲಾರೆ ಅಂದ್ರೆ ಏನು ಅಂತ ತಲುಪಿಸ್ಬೇಕಂತೆ ಅವ್ರ ಗುರಿ ಅಂತೆ ಅದು ಅಷ್ಟೇ ಅಲ್ಲದೆ ಇಡೀ ಊರಲ್ಲಿ ನಮ್ಮ ಅಮ್ಮದನ್ನ ಮರಿಗಳನ್ನೆಲ್ಲ ಹಾಕಿ ಇಡೀ ಊರಲ್ಲೇ ನಾಯಿ ಮರಿಗಳೆಲ್ಲ ಅಮ್ಮ ತರನೇ ಇರಬೇಕು ಆಗ್ಬೇಕಂತೆ ಮರಿಗಳನ್ನ ಎಲ್ಲರಿಗೂ ಮನೆ ಊರಲ್ಲಿ ಇರೋರ್ಗೆಲ್ಲರಿಗೂ ಒಂದೊಂದು ಮರಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇಡೀ ಕಲ್ಲಾರಲ್ಲಿ ಇರೋದೇ ಅಮ್ಮ ಸಂತಾನ ಅನ್ನೋ ಥರ ಒಂದು ಪ್ಲಾನು ಹ್ಞೂ ಓಕೆ ಆರ್ಸೋಣ ಹಂಗಾರೆ ಆರಿಸಿ ಆರಿಸಿ ಓಕೆ ಟೇಕ್ ಆಫ್ ಗಾಳಿ ಮುಸ್ತ ಇದೆ ಎಲ್ಲೋ ಜೊತೆಗೆ ಒಂದು ಫ್ಲೈಟೇ ಒಂಥರ ಫ್ಲೈಟ್ ಓಡಿಸ್ದಂಗೆ ಹಾಂ ಇದ್ರ ಡೇಂಜರ್ ಜೋನ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಅಲ್ವ ಇಲ್ಲಿ ಇಲ್ಲಿ ಅಣ್ಣ ಅದೇ ಇದಿರುತ್ತಲ್ಲ ಹೋಯ್ತು ಆಕಾಶಕ್ಕೆ ಹೆಂಗಿದೆ ಹೋಯ್ತಾ ಆಯ್ತು ಇಲ್ಲಿ ನಾವಿದೀವ ಇಲ್ಲಿ ಇಲ್ಲೇ ಇವ್ರ ಮೊಬೈಲಲ್ಲಿ ನೋಡ್ಬೋದು ಇಲ್ಲೇ ನಾವು ಇಲ್ಲಿದ್ದೀವಿ ಈಗ ಹೂ ಇಷ್ಟು ಬೇಗ ಇಷ್ಟು ಸಣ್ಣ ಕಾಣ್ತಾ ಇದೀವಿ ಇರೋ ಥರ ಇದು ಮೇಲೆ ಹಾಂ ಟಾಪ್ ಏನು ಸಖತ್ತ ಕಾಣ್ತಿದ್ದು ಒಂದ್ಸಲ ಕೆಳಗಡೆ ಬಂದಾಗ ಹಾಂ ಬಾ 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 ಮನೇಲಿ ಕರಿ 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 ಎದ್ರಿ ಓಡ್ಬಿಡ್ತಡೆ ಓಕೆ ಓಡ್ಸೋಣ ಹಾಂ ಹಾಂ ಇಲ್ಲಿಂದ ಓ ಹಾಂ ಹಾಂ ಮಾಡಿ ಬಾವಾ ಹಾಂ ಓಕೆ ಈಗ ಓಕೆ ನೋಡಿ ಅಣ್ಣ ಇಲ್ಲಿ ಹ್ಞೂ ಫುಲ್ ಸೀರಿಯಸ್ ನೋಡ್ತಾರಲ್ಲ ಇಟ್ಕೊಡಿ ಇಲ್ಲ ಓಹೋ ಅದು ಇವ್ರ ಮನೆನೇನಾ ಹಾಂ ಮನೇನೇ ಅಲ್ಲ ಹಾಂ ಮನೆ ಹತ್ರಕ್ಕೆ ಹೋಗೈತೆ ಈಗ ಮನೆ ಹತ್ರಕ್ಕೆ ಹೋಯ್ತಾ ಓಕೆ ಈಗ ಬೇಡ ಹಿಂಗೆ ತಗೊಳ್ಳೋಣ ಕೆರೆ ಇರೋದಿಲ್ಲಿ ಇದೇ ಕೆರೆ ಪಕ್ಕದ್ದು ಅಲ್ಲ ಅದು ದೊಡ್ಡ ಕೆರೆ ಅದು ಈಗ ಕ್ಯಾಮ್ರಾನ ಎತ್ತಿ ಇದನ್ನ ರೆಡ್ ಅದ್ರದ್ದು ಫಸ್ಟು ಹಾಂ ಇರೋ ಇರೋ ಹಾಂ ಇದು ಎಲ್ಲ ಐತಲ್ಲ
ಹೋಗ್ತಾ ಇದ್ದೀನಿ ಆಕಾಶಕ್ಕೆ ಮಗಳೆ. ಎಲ್ಲ ಕಡೆ ಹೆಂಗ್ ಬೇಕಂಗ್ ಸುತ್ತುತ್ತೆ. ಬರಲ್ಲ ಇಲ್ಲಿಗೆ ಬರುತ್ತೆ, ಅದೇ ತಾನಾಗೆ ಬಂದು ಇಟ್ಕೊಳ್ತೀನಿ. ಬ್ಯಾಟ್ರಿ ಲೋ ಆದಾಗ ಹೇಳುತ್ತೆ ಅಕ್ಕ. ನಮ್ಮನೆಯಲ್ಲ ಕಾಣಿಸುತ್ತ ಮನೆಗೆ ಇಲ್ಲಿಂದ ಕಳ್ಸೋಣ ಇರಿ. ಈಗ ಹಿಂಗ ಹಿಂಗ ಒಂದು ತೆಗಿಯುತ್ತೆ. ಈಗ ಕಿರಣ್ದು ಲ್ಯಾಂಡಿಂಗ್ ಟೈಮು, ಸಿಕ್ಕಾಪಟ್ಟೆ ಡ್ರೋನ್ ಆರಿಸಿದ್ರು. ಲ್ಯಾಂಡ್ ಮಾಡ್ತವ್ರೆ. ಏನು ಬೇಕು ಅಂತ ಹಿಂಗೆ ಆಡಿಸ್ತಾ ಇದ್ದೀರ, ಅದೇ ಹಂಗೆ ಆಡ್ತಾ ಇರೋದಕ್ಕೆ ಕಿರಣು ಅಣ್ಣ. ಹಾಂ, ಲ್ಯಾಂಡಿಂಗಿಗೆ ಲ್ಯಾಂಡಿಂಗ್ ಮಾಡೋಕ್ಕೆ ಗೊತ್ತಿಲ್ಲ ಹಂಗಾಗಿ. ನೀವಂತರ ಅಭಿಮನ್ಯು ಇದ್ದಂಗೆ ಏನು ಚಕ್ರ ಭೇದಿಸ್ಬಿಡ್ತೀರಾ, ಅದರಿಂದ ಹೊರ ಬರುವಾಗ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡ್ತಾರೆ. ಎಲ್ಲಿ ಲ್ಯಾಂಡ್ ಆಯ್ತಿದ್ಯಾ? ನೀರೊಳಗೆ ಎಲ್ಲರೂ ಕೂತ್ಬಿಡ. ಅದು ನೀರೊಳಗೆ ಕೂದ್ರಕ್ಕೆ ಹೋಯ್ತೈತೆ. ಸೇಫ್ಟಿ ಬಡ್ಕೊಂತ ಇದೆ ಇಲ್ಲ, ಇಲ್ಲ ಜಾಗ ಸರಿ ಇಲ್ಲ, ಜಾಗ ಸರಿ ಇಲ್ಲ ಅಂತ. ಹಾಂ, ಬಂತಲ್ಲ ಕಿರಣ್ ನೀಟಾಗಿ ಕೂರಿಸ್ತವ್ರೆ. ಚೂರು ಮುಂದಕ್ಕೆ ಬನ್ನಿ, ಅದೇ ಮುಂದಕ್ಕೆ ಬಂದ್ರೆ ನಮ್ಮನೆ ಹೊಡ್ಕೊಂಡು ಹೋಗ್ಬಿಟ್ಟು ಹೊಟ್ಟೆ ಎಲ್ಲ ಬಗ್ದು. ಹ್ಞೂ, ಹಾಂ ಕೂರ್ತಾ ಇದೆ, ಕರೆಕ್ಟಾಗಿ ಕೂರ್ತಾ ಇದೆ. ಹಾಂ, ಕರೆಕ್ಟಾಗಿದೆ ಬಿಡಿ. ಪಕ್ಕನ ಪಕ್ಕ ಪಕ್ಕ ಕರೆಕ್ಟಾಗಿ ಕೂರ್ತಾ ಇದೆ. ಹಾಂ ಸಕ್ಸಸ್, ಸಕ್ಸಸ್ಫುಲಿ ಲ್ಯಾಂಡ್ ಆಯಿತು. ಯಾವುದೋ ಮಿಷಿನ್ ಮಷಿನ್ ಯಾವುದೋ ಇದು ಇದನ್ನ ಆರಿಸ್ತೀವ, ಸ್ಯಾಟಲೈಟ್ ಆರಿಸ್ದಂಗೆ ಆಗೋಯ್ತು. ಆರಿಸಿ ಲಾಂಚ್ ಮಾಡಿದ್ವಿ, ಸಕ್ಸಸ್. ಅಲ್ಲ ತೋರ್ಸಕ್ ಬಂದ್ಬಿಟ್ಟೆ, ಬಿಡಂಗಿಲ್ಲ ಆರ್ಸಂಗಿಲ್ಲ ಮಾಡುವ ಕಿರಣ್ ಟೆನ್ಷನ್ ನೋಡಿದಾಗ. ಇನ್ನೊಂದೇನು ಗೊತ್ತಾ, ಈ ತರ ಕಂಜೆಸ್ಟೆಡ್ ಜಾಗದಲ್ಲಿ ಈಗ ನಾನು ಅಲ್ಲೂ ಆರಿಸಿದೀನಿ, ಸುಮ್ಮನೆ ಶಿಸ್ತಾಗಿ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಬಟ್ ಇದೇ ಫಸ್ಟ್ ಹಿಂಗೆ ಕಂಜೆಸ್ಟೆಡ್ ಜಾಗದಲ್ಲಿ ಆಪರೇಟ್ ಮಾಡಿದ್ದು. ಆದ್ರೂ ಒಂದ್ ಇಂಚ್ ಈ ಕಡೆ ಆಗಿದ್ರು ದಬ್ಬಕ್ಕಂತ ಉಂಟ್ಕೊಳ್ಳೋದೇನ ನೋಡಿ. ಮಾತಾಡ್ಲಿಲ್ಲ ಮಕ್ಕಳಿ ಕಿರಣ್ ಹೆಂಗಾರಾಗ್ಲಿ. ಅಲ್ಲ ಇನ್ನೊಂದು ಹೇಳಿ ದುಡ್ಡು ಆಗ್ಬಿಟ್ಟು ಅವು ಆಲ್ರೆಡಿ ಒಂದ್ಸಲ ಒಡೆದಾಯ್ತಲ್ಲ, ಫುಲ್ ಕಂಪ್ಲೀಟ್ ಆಗಿ ಆಫ್ ಮಾಡಿ. ಅದೊಂದು ಭಯ, ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು ಅಂತ. ಓಕೆ, ಸೊ ಇದಿಷ್ಟು ಡ್ರೋನ್ ಶಾರ್ಟ್ಸ್ನ ತೆಗ್ದು ಮುಗೀತು. ಏನೋ ಹಳೇದು ವಿಡಿಯೋ, ಈ ಬೆರಳು ಕಟ್ ಮಾಡ್ಕೊಂಡಿದ್ ವಿಡಿಯೋ ಹಾಕಿದ್ದಾಗ ಕೆಲವೊಂದು ಕಮೆಂಟ್ ಬಂದಿತ್ತು, ಯಾಕೆ ಬರ್ದೇ ಹೋದ್ರು ಯಾಕೆ ತಗೊಂಡೆ ಅಂತ. ಗುರು, ಜೀವನದಲ್ಲಿ ಒಂದೊಂದನ್ನು ಕಲಿಯೋ ವಿಷಯನೇ, ದಿನ ದಿನ ಕಲಿತಾ ಹೋಗ್ಬೇಕು. ಕೈ ಏಟಾಯ್ತು ಅಂದ ತಕ್ಷಣ ಬಿಡ್ತೀನಿ ಅಂತ ಅನ್ಕೊಳ್ಳೋರ್ಗೆ KGF ಡೈಲಾಗ್ ಹೇಳ್ಬೇಕು, ಮುಂದೇನ್ ಮಾಡ್ತಾರೆ ನಿಮ್ ಹೀರೋ ಅಂತ. ಈಗ ಮಾಡಿದ್ನಲ್ಲ ಅದೇನೆ ಎಲ್ಲ, ಹಂಗ ಹೇಳಕ್ಕಾಗಲ್ಲ. ಯಾರೋ ಕಲಿದಾನೆ ಯಾಕೆ ತಗೊಂಡೆ ಹಾಗೆ ಹೀಗೆ ಅಂತ, ಪ್ರತಿಯೊಂದು ಕಲಿಕೆನೆ ಜೀವನದಲ್ಲಿ. ಅಂದ್ರೆ ನನಗೇನ್ ಗೊತ್ತಾ ಬೇಜಾರು, ಒಂದು ಮೈಂಡ್ ಸೆಟ್ ಇದೆ, ನೀನ್ ಮಿಡಲ್ ಕ್ಲಾಸ್ ಅಂತಂದ್ರೆ ನೀನ್ ಮಿಡಲ್ ಕ್ಲಾಸ್ ಆಗೇ ಇದ್ ಸತ್ಬಿಡು, ನೀನ್ ಏನು ಮಾಡ್ಲೇಬೇಡ, ನೀನ್ ಲಕ್ಷದ ಐಟಮ್ ತಗೊಳ್ಳೇಬಾರ್ದು. ಪಾಪ ಡಾಲಿ ಧನಂಜಯ ಅವ್ರ ಡೈಲಾಗ್ ಹೇಳ, ಬಡವ್ರ ಮಕ್ಕಳನ್ನ ಬೆಳೆಯಕ್ ಬಿಡ್ರಿ ಅಂತ. ಹಂಗ ಆಯ್ತೈತೆ ಕತೆ. ಬಟ್ ಸಪೋರ್ಟ್ ಮಾಡೋರು ಯಾವತ್ತಿದ್ರು ಇದ್ದೇ ಇರ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಈ ಬೆರಳು ನೋವಾದಾಗ ಎಷ್ಟು ಕಮೆಂಟ್ಸ್ ಬಂತು ಅಂತಂದ್ರೆ, ನನ್ನ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕಾಗಿರ್ಲಿಲ್ಲ ನನಗೆ. ಅಷ್ಟೊಂದು ಒಂದು ಸುಮಾರು ಕಮೆಂಟ್ಗಳು ಬಂದು ಹುಷಾರಾಗಿ ಹುಷಾರಾಗಿ ಅಂತಂದ್ರು. ಆ ಪ್ರೀತಿ ಮುಂದೆ ಈ ಬೆರಳು ನೋವು ಕೂಡ ಏನು ದೊಡ್ಡದು ಅಂತ ಅನ್ಸಲ್ಲ. ಎನಿವೆ, ಯಾರ್ಯಾರು ಡ್ರೋನ್ ಬಗ್ಗೆ ಮತ್ತೆ ಡ್ರೋನ್ ಇಂದ ಆಗಿದ್ದು ಏಟ್ ಬಗ್ಗೆ ವಿಚಾರಿಸ್ಕೊಂಡ್ರು, ತಮ್ಗೆಲ್ರಿಗೂ ಸಹಿತ ಇನ್ನೊಂದ್ಸಲ ಈ ಡ್ರೋನ್ ಆರಿಸಿನೇ ನಾನು ಚೆನ್ನಾಗಿದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಅದೇ ನಮಗೆ ಕಿತ್ತಾಡಿ ಕಿರಣ್ ಕರ್ನಾಟಕ ಸುತ್ತಿ ಆಲ್ಮೋಸ್ಟ್ ದೇಶ ಕೆಲವು ಭಾಗಗಳನ್ನು ಸುತ್ತಿ ಬಂದಂಥ ಕಿತ್ತಾಡಿ ಕಿರಣ್ ಪಾದ ಎಲ್ಲರೇ ಬಂತು ಇವತ್ತು. ಕಿತ್ತಾಡಿ ಕಿರಣ್ ನಾವು ಈಗ ಕಲ್ಲಾರಿಗೆ ಬಂದು ನಮಗೆ ತುಂಬ ಸಂತೋಷ ಆಗಿದೆ. ಈ ಕಲ್ಲಾರಿಗೆ ಒಂದು ಗ್ರಾಮನ ಕರ್ನಾಟಕದ ಪ್ರಪಂಚದ ಮೂಲೆ ಮೂಲೆಗೆ ತಲುಪತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಭಾಗ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸ್ತಾ ಇದ್ದೀರಾ.
ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಪೂಜಕ್ಕಂಗೆ, ಯಕ್ಷಿತಣಂಗೆ ಮತ್ತೆ ನಮ್ಮ ಸತೀಶ್ ಹಿರೇಗೌಡರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ಕೊಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್ ಸತೀಶ್ ಅಣ್ಣನ ತೋರಿಸ್ಬಿಡಿ ಹಂಗೆ ನಾನು ನಿಮ್ಮ ಕಿತ್ತಡಿ ಕಿರಣ್ ಇಲ್ಲ ಇಲ್ಲ ಸತೀಶ್ ಅಣ್ಣನ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್ ಜೈ ಹಿಂದ್ ಜೈ ಕರ್ನಾಟಕ.